ನಮಸ್ಕಾರ ಸ್ನೇಹಿತರೆ. ಹೌದು, ಮಗನನ್ನು ಕಿಡ್ನಾಪ್ ಮಾಡಿ ಗಂಡ ಹೆಂಡತಿಯ ವಿಡಿಯೋ ತರಿಸಿದಂಥ ರೌಡಿ ಆಗಿದ್ದೇನೆ. ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಕ್ಕಳಿಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಮರದಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಒಂದು ಮನೇಲಿ ಗಂಡ ಹೆಂಡತಿ ಸಂತೋಷದಿಂದ ವಾಸವಾಗಿರ್ತಾರೆ, ಹಾಗೆ ಅವ್ರ ಮಗದು ಮಗು ಕೂಡ ಇರುತ್ತೆ. ಹೌದು, 5 ವರ್ಷದ ಮಗುವನ್ನು ಒಬ್ಬ ರೌಡಿ ಕಿಡ್ನಾಪ್ ಕೂಡ ಮಾಡಿಬಿಡ್ತಾನೆ. ಹೌದು, ಆ ಮನೆಗೆ ಗೊತ್ತಿರೋಂಥವೇ ಅವನು ಆ ಕೆಲಸ ಮಾಡಲು ಮಾಡಿರ್ತಾನೆ. ಅವನು ಬೇರೆ ಯಾರೂ ಆಗಿರೋದಿಲ್ಲ, ಆ ಮನೆಗೆ ಹಾಲು ಹಾಕಿರೋನು ಕೂಡ ಆಗಿರ್ತಾನೆ. ಹೌದು, ಈ ಕಥೆಯಲ್ಲಿ ಇಲ್ಲೇ ಟ್ವಿಸ್ಟ್ ಆಗೋದು ಸ್ನೇಹಿತರೆ. ಸದ್ಯ ಮಗುನ ಕಿಡ್ನಾಪ್ ಮಾಡ್ಕೊಂಡಾದ್ಮೇಲೆ ಅವನೊಬ್ಬ ರೌಡಿ ಥರ ಫೋನ್ ಮಾಡಿರ್ತಾನೆ. ಆಗ ಅವನ ಗಂಡ ಹೇಳ್ತಾನೆ, ನೀನಂತ ದುಡ್ಡು ಕೇಳಿದಷ್ಟು ದುಡ್ಡು ನಾ ಕೊಡೋದಕ್ಕಿನ್ನ ನಾನು ದಯವಿಟ್ಟು ನನ್ನ ಮಗುನ ಬಿಟ್ಬಿಡು, ನಾನು ಇಂದು ಶ್ರೀಮಂತನಲ್ಲ ಕಿಡ್ನಾಪ್ ಮಾಡೋಕ್ಕೆ ಅಂದಾಗ, ನೀನು ದುಡ್ಡು ಶ್ರೀಮಂತನ ಅಂತ ಗೊತ್ತು, ನಾನು ನನಗೆ ನಿನ್ನ ದುಡ್ಡೇನು ಬೇಕಾಗಿಲ್ಲ, ಒಂದು 50,000 ದುಡ್ಡು ಕಳಿಸು ಸಾಕು, ಆದರೆ ನಾನು ಹೇಳಿದ ಕೆಲಸನೇ ಮಾಡಬೇಕು ಅಂದಾಗ ಏನು ಮಾಡಬೇಕು ಅಂತ ಕೇಳಿ ಕೇಳ್ತಾನೆ. ಏನಿಲ್ಲ, ನೀನು ಹೆಂಡತಿ ಫೋಟೋಶೂಟ್ ಮಾಡಿ ಕಳಿಸು, ಅದು ಆಟ ಆಗಿರಬೇಕು ಫೋಟೋಶೂಟ್ ಅಂತ ಹೇಳ್ತಾನೆ. ಆಗ ಆಗಲ್ಲ ಅವೆಲ್ಲ ಮಾಡೋದಕ್ಕೆ ಅಂದಾಗ, ಬಿಡು ನಿನ್ನ ಮಗುನ ಸಾಯಿಸ್ತೀನಿ ಅಂದರೆ, ಯಾವಾಗ ಅವಳು ಇದ್ದಿದ್ದಳು, ಬೇಡ ಬೇಡ ದಯವಿಟ್ಟು ಹಂಗೆ ಮಾಡಿಬಿಡಿ, ನೀವು ಹೇಳ್ದಂಗೆ ಕೇಳ್ತೀನಿ ಅಂತೇಳಿ ಹೇಳ್ತಾಳೆ. ಸರಿ ಅಂತ ಫೋಟೋಶೂಟ್ ಮಾಡಿ ಕಳಿಸ್ತಾನೆ. ಫೋಟೋಶೂಟ್ ಮಾಡಾದ್ಮೇಲೆ ನನಗೆ ಈ ಥರ ನನಗೆ ಇನ್ನೂ ಹಾಟ್ ಫೋಟೋಶೂಟ್ಗಳು ಬೇಕು ಅಂತ ಹೇಳ್ತಾನೆ. ಆಗ ಆ ಥರ ಮಾಡೋದಕ್ಕಾಗಲ್ಲ ಅಂದಾಗ, ಆಗಲ್ಲ ಅಂದರೆ ಬಿಡು ನಿನ್ನ ಮಗುನ ಸಾಯಿಸ್ತೀನಿ ಅಂತ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಆಗ ಮತ್ತೆ ಬ್ಲ್ಯಾಕ್ಮೇಲ್ ಮಾಡಲು ಶುರು ಮಾಡ್ತಾನೆ. ಆಗ ಸರಿ ಅಂತ ಹೇಳಿ ಅಲ್ಲಿಗೆ ಅವನು ಸುಮ್ಮನಾಗ್ತಾನೆ. ಆಗ ಮತ್ತೆ ಅದೇ ಥರ ಮತ್ತೆ ಫೋಟೋಶೂಟ್ಗಳನ್ನ ಕಳಿಸಾದ್ಮೇಲೆ, ಆಮೇಲೆ ನನಗೆ ಇದು ಬೇಕಾಗಿಲ್ಲ, ಇಬ್ಬರದ್ದು MMS ಬೇಕು, ನನಗೆ ಗಂಡ ಐತಿ MMS ಅಂತ ವೀಡಿಯೋ ಹಾಕ್ಬಿಟ್ಟು ನೀವು ಆಡೋಂಥ ರಾಸಲೀಲೆ ವೀಡಿಯೋನ ನನಗೆ ಮಾಡಿ ಕಳಿಸಿದರೆ ಸರಿ, ಇಲ್ಲಾಂದರೆ ನಿಮ್ಮ ಮಗನ ಸಾಯಿಸ್ತೀನಿ, ಇದೇ ಕೊನೆ ವೀಡಿಯೋ ಅಂತ ಕೇಳಿ ಕೇಳ್ತಾನೆ. ಸರಿ ಅಂತ ಕಷ್ಟಪಟ್ಟು ಇಬ್ಬರು ಕೂಡ ಹೆಣ್ಣು ಒಪ್ಕೊಂಡು ವೀಡಿಯೋನ ಮಾಡಿ ಅವರಿಬ್ಬರು ಸೇರಿರೋಂಥ ವೀಡಿಯೋನ ಮಾಡಿ ಕಳಿಸ್ತಾರೆ. ಅದನ್ನು ನೋಡಿದಂಥ ರೌಡಿ ಫುಲ್ಲು ಟೆಂಪ್ಟಾಗಿ ಹೋಗ್ತಾನೆ. ನೋಡೋದು ಸ್ನೇಹಿತರೆ ಇದ್ದಿದ್ದು ಜನ ಇರ್ತಾರೆ ಅಂತ.